ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮೇಲೆ ಥಂಬ್ನೇಲ್ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗಿರಬಹುದು ಈ ವಿಡಿಯೋ ಯಾವ ಸಂಬಂಧಿತ ಅಂತ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇರೋದು ಪೆನ್ಷನರ್ಸ್ಗೆ. ಓಕೆ, ಯಾವುದೇ ಒಂದು ಪ್ರೈವೇಟ್ ಕಂಪನಿ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಗೌರ್ಮೆಂಟ್ ಇದು ಸ್ಟೇಟ್ ಗೌರ್ಮೆಂಟ್ ಇರಲಿ, ನೀವು ಕೆಲಸ ಮಾಡಿ ರಿಟೈರ್ಮೆಂಟ್ ತಗೊಂಡಿದ್ದೀರಾ ಅಂದರೆ ನಿಮಗೆ ಪ್ರತಿ ತಿಂಗಳು ಒಂದು ಪೆನ್ಷನ್ ಥರ ಅಮೌಂಟ್ ಬರುತ್ತೆ. ಓಕೆ, ಸೊ ಆ ಅಮೌಂಟ್ಗೆ ಸಂಬಂಧಪಟ್ಟದ್ದು ನಿಮಗೆ ಜೀವನ್ ಪ್ರಮಾಣ ಐ ಡಿ ತಗೋಬೇಕಾಗುತ್ತೆ. ಮತ್ತು ಪೇಮೆಂಟ್ ಹಿಸ್ಟ್ರಿನ ನೀವು ಯಾವ ಥರ ಚೆಕ್ ಮಾಡ್ಕೋಬೇಕು, ಆನ್ಲೈನ್ ಪೇಮೆಂಟ್ ಹಿಸ್ಟ್ರಿನ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಆದಷ್ಟು ಕಂಪ್ಲೀಟ್ ನೋಡಿ, ಮತ್ತು ಆದಷ್ಟು ರಿಟೈರ್ಮೆಂಟ್ ಆದವ್ರನ್ನ ಸೆಂಡ್ ಮಾಡಿ. ಓಕೆ, ಇದರಿಂದ ಅವ್ರಿಗಾದರೂ ಹೆಲ್ಪ್ ಆಗಬಹುದು. ಓಕೆ, ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆ ಪೆನ್ಷನ್ ಚೆಕ್ ಮಾಡೋಕೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಗೂಗಲ್ ಅಲ್ಲಿ ಹೋಗ್ಬೇಕು. ಗೂಗಲ್ ಅಲ್ಲಿ ಹೋಗಿ ಇಲ್ಲಿ ನೀವು ಇಪಿಎಫ್ಒ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಸರ್ಚ್ ಮಾಡಿದ ನಂತರ ಇಲ್ಲಿ ಫಸ್ಟ್ ಒನ್ ಬಂದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಲೋ ಇದೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂಡಿಯಾ ಅಂದ್ರೆ. ಓಕೆ, ಸೊ ಈ ಪೇಜ್ ಓಪನ್ ಆದ್ರೆ ಸ್ವಲ್ಪ ಡೌನ್ ಅಲ್ಲಿ ಬನ್ನಿ ನೋಡಿ, ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇದೆಯಲ್ಲ, ಈ ಆನ್ಲೈನ್ ಸರ್ವಿಸಸ್ ಅಲ್ಲಿ ಸೆಕೆಂಡ್ ಒನ್ ಪೆನ್ಷನರ್ಸ್ ಪೋರ್ಟಲ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಪೆನ್ಷನರ್ಸ್ ಪೋರ್ಟಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಏನೇನ್ ನೋಡ್ಬಹುದಪ್ಪ ಇದರ ರಿಲೇಟೆಡ್ ಪೆನ್ಷನ್ ಅಂದ್ರೆ, ಜೀವನ್ ಪ್ರಮಾಣ್ ಬಗ್ಗೆ ಎಂಕ್ವೈರಿ ಮಾಡ್ಕೋಬಹುದು ನೀವು. ನಿಮ್ಮ ಪಿಪಿಒ ನಂಬರ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಇಲ್ಲಿಂದ ನೀವು ಹುಡುಕೋಬಹುದು. ಓಕೆ, ನೆಕ್ಸ್ಟ್ ಪೇಮೆಂಟ್ ಎಂಕ್ವೈರಿ ನೋಡಿ, ನಮ್ಗೆ ನಮ್ಮ ಪೇಮೆಂಟ್ ಬಂದಿದೆಯೋ ಇಲ್ಲೋ ಅಂತ ಇಲ್ಲಿ ಚೆಕ್ ಮಾಡ್ಬೇಕು, ಮತ್ತೆ ಪೆನ್ಷನ್ ಸ್ಟೇಟಸ್ನ ಇಲ್ಲಿಂದ ಚೆಕ್ ಮಾಡ್ಕೋಬೇಕು. ಸೊ ನಾವು ನಮ್ಗೆ ಪೇಮೆಂಟ್ ಎಲ್ಲಿಂದ ಎಲ್ಲಿ ಗಂಟ ಬಂದಿದೆ ಅಂತ ಇಲ್ಲಿ ಪಿಪಿಒ ಎಂಕ್ವೈರಿ ಅಥವಾ ಪೇಮೆಂಟ್ ಎಂಕ್ವೈರಿ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಇಶ್ಯೂಡ್ ಆಫೀಸ್ ಅಂದ್ರೆ ಯಾವ ಆಫೀಸ್ ರಿಲೇಟೆಡ್ ನೀವು ಇದ್ದೀರಾ ಅಲ್ಲಿ ನೀವು ಇದನ್ನ ಆ ಡಿಸ್ಟ್ರಿಕ್ಟ್ ಹೆಸರು ಆಗ್ಬೇಕಾಗುತ್ತೆ. ಓಕೆ, ಹೆಸರು ಆದ ತಕ್ಷಣ ಆಫೀಸ್ ಐ ಡಿ ಆಟೋಮೆಟಿಕ್ ತಗೊಳುತ್ತೆ. ಇಲ್ಲಿ ನಿಮ್ಮ ಪಿಪಿಒ ನಂಬರ್ ನ ಹಾಕ್ಬೇಕಾಗುತ್ತೆ. ಓಕೆ, ಪಿಪಿಒ ನಂಬರ್ ಹಾಕ್ಮೇಲೆ ಅವರ ನೋಡಿ ಪೆನ್ಷನರ್ಸ್ ಡೇಟ್ ಆಫ್ ಬರ್ತ್, ಓಕೆ ಡೇಟ್ ಮಂತ್ ಮತ್ತೆ ಇಯರ್ ನೀವು ಹಾಕ್ಬೇಕಾಗುತ್ತೆ. ಓಕೆ, ಇದಾದ್ಮೇಲೆ ಈ ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚಾನ ಇಲ್ಲಿ ಹಾಕಿ. ಓಕೆ, ಆದ್ಮೇಲೆ ಸಬ್ಮಿಟ್ ಅಂತ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ವೆಲ್ಕಮ್ ಟು ಪೆನ್ಷನರ್ಸ್ ಎಂಕ್ವೈರಿ, ಕ್ಲಿಕ್ ಲೆಫ್ಟ್ ಸೈಡ್ ಮೆನು ಟು ವ್ಯೂ ಡೀಟೇಲ್ಸ್ ಅಂದ್ರೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೆ. ಅಂದ್ರೆ ಪೆನ್ಷನ್ಸ್ ಪೇಮೆಂಟ್ ಎಂಕ್ವೈರಿ ಪಿಪಿಒ ಎಂಕ್ವೈರಿ ಅಂದ್ರೆ ನಾವು ಪೇಮೆಂಟ್ ಎಂಕ್ವೈರಿ ನೋಡೋಣ. ಓಕೆ, ಕ್ಲಿಕ್ ಮಾಡೋಣ ಇಲ್ಲಿ. ಓಕೆ, ಎಲ್ಲಿಂದ ಎಲ್ಲಿ ಗಂಟ ನಮಗೆ ಅಮೌಂಟ್ ಬಂದಿದೆ, ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಇಲ್ಲಿ ಎಲ್ಲ ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಎಲ್ಲಿಂದ ಇವರು ಸ್ಟಾರ್ಟ್ ಮಾಡಿದ್ದಾರೆ ಪೇಮೆಂಟು. ಓಕೆ, 2012 ಆರನೇ ತಿಂಗಳಿಂದ ಸ್ಟಾರ್ಟ್ ಆಗಿರೋದು. ಸೊ ಅಲ್ಲಿಂದ ಇವಾಗ ಪ್ರೆಸೆಂಟ್ ಯಾವ ಮಂತ್ ಗಂಟ ಬಂದಿದೆ ಅಂದರೆ 2023 ಅಂದರೆ ಮಾರ್ಚ್ ಅಲ್ಲಿ ಇವರಿಗೆ ಅಮೌಂಟ್ ಬಂದಿದೆ 1882. ಓಕೆ, ಸೊ ಪ್ರೆಸೆಂಟ್ ಇವಾಗ ನಡೀತಾ ಇರೋದು ಮೇ. ಓಕೆ, ಮಾರ್ಚ್ ಇಂದ ಅಮೌಂಟ್ ಇವ್ರಿಗೆ ಬಂದಿಲ್ಲ, ಏಪ್ರಿಲ್ ಬಂದಿಲ್ಲ. ಓಕೆ, ಏಪ್ರಿಲ್ ಇಂದ ಅಮೌಂಟ್ ನಿಂತೋಗಿದೆ. ಸೊ ಇದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಸೊಲ್ಯೂಷನ್ ಏನಿದೆಯಪ್ಪ ಅಂದ್ರೆ, ಇವರು ವರ್ಷಕ್ಕೊಮ್ಮೆ ಜೀವನ್ ಪ್ರಮಾಣ್ ಸರ್ಟಿಫಿಕೇಟ್ನ
ಥಂಬ್ ಕೊಡೋ ಮುಖಾಂತರ ಆಕ್ಟಿವೇಟ್ ಮಾಡ್ಕೋಬೇಕು, ಅವಾಗಲೇ ಇವರ ಅಮೌಂಟು ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪಿ ಪಿ ಒ ಎನ್ಕ್ವೈರಿ ಅಂತಿದೆ, ಇದು ಏನಿದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಿಮ್ಮ ಪೂರ್ತಿ ಡೀಟೇಲ್ ಇಲ್ಲಿ ಬರುತ್ತೆ. ಪಿ ಪಿ ಒ ಬಗ್ಗೆ ನಿಮ್ಗೆ ಯಾವ್ದಾದ್ರೂ ಡೌಟ್ ಇದ್ರು ಪರ್ಸ್ನಲ್ ಡೀಟೇಲ್ ಎಲ್ಲ ಬರುತ್ತೆ ಇದ್ರಲ್ಲಿ. ಓಕೆ, ಸರ್ವಿಸ್ ಎಷ್ಟು ಇಯರ್ ಮಾಡಿದ್ದೀರಾ, ಎಷ್ಟು ಅಮೌಂಟ್ ಬರ್ತಾ ಇದೆ, ಓಕೆ ಎಷ್ಟು ಇಯರ್ ಮಾಡಿದ್ದಾರೆ, ಕಂಪ್ಲೀಟ್ ನಿಮ್ಮ ಕಂಪನಿದು ಏನೇನಿದೆ ಎಲ್ಲ ಇದರಲ್ಲಿ ಬರುತ್ತೆ. ಓಕೆ, ಕಮ್ಯುನಿಕೇಶನ್ ಡೀಟೇಲ್ಸ್, ಫ್ಯಾಮಿಲಿ ಡೀಟೇಲ್ಸ್. ಓಕೆ ನೋಡಿ, ಓಕೆ ಸೊ ಯಾವ ಅಕೌಂಟ್ ಕೊಟ್ಟಿದ್ದಾರೆ ಇವರು, ಎಲ್ಲ ಪಿ ಪಿ ಒ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಇಲ್ಲಿ ಈ ಪೇಜಲ್ಲಿ, ಪಿ ಪಿ ಒ ಎನ್ಕ್ವೈರಿ ಪೇಜಲ್ಲಿ ಬರುತ್ತೆ. ಓಕೆ, ನೀವು ಇದನ್ನ ಸೇವ್ ಮಾಡಿಕೊಂಡು ಅಥವಾ ಪ್ರಿಂಟ್ ಮಾಡಿಕೊಂಡು ಇರ್ಬೋದು. ಓಕೆ, ಸೊ ಈ ಥರ ನಮ್ಮ ಪೇಮೆಂಟ್ ಹಿಸ್ಟ್ರಿ, ಪೆನ್ಷನ್ ಪೇಮೆಂಟ್ ಹಿಸ್ಟ್ರಿ ಮತ್ತೆ ಪಿ ಪಿ ಒ ಎನ್ಕ್ವೈರಿ ಮಾಡ್ಕೋಬೇಕು. ಓಕೆ, ಸಪೋಸ್ ಅಮೌಂಟ್ ನಿಂತಿದ್ರೆ ಜೀವನ್ ಪ್ರಮಾಣ್ ಐ ಡಿನ ನೀವು ಥಮ್ ಪ್ರತಿ ವರ್ಷ ಥಮ್ ಕೊಡೋ ಮುಖಾಂತರ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್.